ಟ್ರಾಫಿಕ್ ಪೊಲೀಸರು ಪ್ರಾಥಮಿಕವಾಗಿ ರಸ್ತೆ ಸುರಕ್ಷತೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ಹೊಂದಿರುತ್ತಾರೆ ಮತ್ತು ಸಂಚಾರ ನಿಯಮಗಳ ಜಾರಿ ಹಾಗೂ ದಿನವಿಡಿ ಸಂಚಾರ ನಿರ್ವಹಣೆಯೇ ಅವರ ಮುಖ್ಯ ಕಾರ್ಯವಾಗಿರುತ್ತದೆ ಹೀಗಿದ್ದರೂ ಸಂಚಾರ ನಿಯಮ ಉಲ್ಲಂಘನೆ ವರದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವವರನ್ನು ಕಟ್ಟಿ ಹಾಕಲೆಂದೇ ಸರ್ಕಾರ ಮೋಟಾರು ವಾಹನ ನಿಯಮಗಳನ್ನು ಜಾರಿ ಮಾಡಿದೆ ಇದರ ಪ್ರಕಾರ ವಾಹನ ಚಾಲಕನ ಬಳಿ ಡ್ರೈವಿಂಗ್ ಲೈಸೆನ್ಸ್ ಮೋಟಾರು ವಾಹನ ನೋಂದಣಿ ಪತ್ರಗಳು ವಿಮೆ ಸೇರಿದಂತೆ ಕೆಲವು ಪ್ರಮಾಣ ಪತ್ರಗಳು ಇರಲೇಬೇಕು ಈ ದಾಖಲೆಗಳನ್ನು ಪರಿಶೀಲಿಸುವುದೇ ಸಂಚಾರಿ ಪೊಲೀಸರ ಕರ್ತವ್ಯವೂ ಆಗಿದೆ ಇದಕ್ಕೆ ವಾಹನ ಸವಾರರು ಕೂಡ ಸಹಕರಿಸಬೇಕು ಆದರೆ ಕೆಲವು ಸಂದರ್ಭದಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ವಾಗ್ವಾದ ನಡೆಯುತ್ತದೆ ಅದಕ್ಕೆ ಪೊಲೀಸರು ಮತ್ತು ಸವಾರರು ಇಬ್ಬರು ಒಂದೊಂದು ಸಂದರ್ಭದಲ್ಲಿ ಕಾರಣರಾಗುತ್ತಾರೆ ರಸ್ತೆಯಲ್ಲಿ ಕಚ್ಚಾಡುವ ಘಟನೆಗಳು ಸಾಮಾನ್ಯವಾಗಿರುತ್ತದೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಯುವತಿಯೊಬ್ಬಳು ರಸ್ತೆಯಲ್ಲೇ ಕುಳಿತು ಹೈ ಡ್ರಾಮಾ ಮಾಡಿದ್ದಾಳೆ ಪೊಲೀಸ್ ಸಿಬ್ಬಂದಿ ಕಾರನ್ನ ತಡೆದು ದಾಖಲೆಗಳನ್ನು ಕೇಳಿದ್ದಕ್ಕೆ ಅಸಮಾಧಾನಗೊಂಡ ಯುವತಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ವಾಗ್ವಾದಕ್ಕೆ ಇಳಿದು ನಡು ರಸ್ತೆಯಲ್ಲೇ ರಂಪಾಟ ಮಾಡಿದ್ದಾಳೆ ये पेपर उठवा लीजिए गाड़ी वाली पेपर।